ಸೊ ಆ ಗಜೇಂದ್ರ ಆನೆ ನಮ್ಮ ಆನೆಗಳಲ್ಲಿ ತುಂಬ ಸಾಧು ಆನೆ ಅಂದರೆ ಅದೇ ಯಾಕೆಂದರೆ ಅದರ ಬಿಹೇವಿಯರ್ ಎಷ್ಟು ಅಂದರೆ ಮಕ್ಕಳು ಹೋದ್ರೂ ಏನೂ ಮಾಡ್ತಿರ್ಲಿಲ್ಲ ನಮ್ಮ ಬಲರಾಮ್ ಅಂತಾರೆ ಅದು ಒಂದು ಸಲ ಶ್ರೀಕಂಠ ನರಸಿಂಹ ನರಸಿಂಹರಾಜ ಒಡೆಯವರು ಅದು ಭಾರೀ ಫೇವ್ರೇಟ್ ಆನೆ ಅದು ಮಹತಾ ಕವಾಡಿ ಇಬ್ರು ಆಲ್ಕೋಹಾಲಿಕ್ಕಿದ್ರು ಒಂದೊಂದ್ಸರಿ ಕುಡಿದ್ಬಿಟ್ಟು ಕಾಲು ಎಲ್ಸ್ಬಿಟ್ಟು ಅದ್ರ ಅಡಿನಲ್ಲಿ ಮುಳಿಬೋದು ಎಡ್ಡಾದಿಡಿ ಸಿಕ್ಕದ ಕಡೆ ಡ್ರ್ಯಾಗ್ ಮಾಡ್ಕೊಬೇಕಾಯ್ತು ಅದು ರೋಡ್ ಹೋಗು ಅಂತ ನೋಡಲಿಲ್ಲ ಮಾ ಸಿಕ್ಕದ ಕಡೆ ಅದೇ ಸ್ಮೂತಾನೆ ಅದೇ ಮಾತನ್ನೇ ಹೊಡೆಸಾಯಿಸ್ತು ಈ ದಸರಾ ದಿವಸ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಗಂಟೆಗೆ ಪ್ರಸ ಎರಡು ಗಂಟೆಗೆ ಸ್ಟಾರ್ಟ್ ಅಂದರೆ ಹತ್ತು ಗಂಟೆಗೆ ನಾವು ಒಂದು ಐದು ಕಡೆ ಈಗೇನು ಹಿಂದಿನ ದಿವಸ ನಾವು ಕಟ್ಕೊಂಡಿದ್ದೀವಿ ಎಲ್ಲ ಆನೆಗಳಿಗೆ ಬೇಕಾದಂಥ ರೇಷನ್ನ ಕೆ ಆರ್ ಸರ್ಕಲ್ ಒಂದು ಕಡೆ ಬಾಟಾ ಶೋರೂಮು ಎ ಪಿ ಎಮ್ ಸಿ ಆಯುರ್ವೇದಿಕ್ ಸರ್ಕಲ್ಲು ಮತ್ತು ಇದು ಯಾವುದು ಬನ್ನಿ ಮಂಟಪಕ್ಕೆ ಹೋಗಕ್ಕೆ ಮೊದಲೇ ಬರೋ ಸರ್ಕಲ್ ಒಂದು ಅಷ್ಟು ಐದು ಕಡೆ ನಾವು ಏನು ಮಾಡ್ತೀವಿ ಒಂದೊಂದು ಐದು ಐದರಿಂದ ಆರು ಮೂಟೆ ಏಳು ಮೂಟೆ ಫೀ ಫು ಫುಡ್ಡನ್ನ ಅಲ್ಲಿರಿಸಿರ್ತೀವಿ ಕಟ್ಟಿರ್ತಕ್ಕಂಥ ಫುಡ್ನ ಅಲ್ಲಿ ಐದು ನಾಲ್ಕೈದು ಬ್ಯಾಚ್ ಮಾಡ್ತೀವಿ ಪ್ರೊಸೆಷನಲ್ಲಿ ಒಂದು ಸಾಲ ಒಂದು ನಿಶಾನೆ ಆನೆ ಎರಡನೇದು ನೌಫತ್ ಆನೆ ಮುಂದೆ ಹಿಂದೆ ಅದಕ್ಕೂ ನಿಷಾದ ಆದಮೇಲೆ ಒಂದು ಗಾಡಿ ಆನೆ ಅಂತ ಹಿಂದೆ ಇತ್ತು ಈಗಿಲ್ಲ ಅದು ಗಾಡಿ ಆನೆ ಮೊದಲು ಈಗ ಏನು ಅಂಬಾರಿ ಹೊರ್ತಾಯಿದೆ ಅಭಿಮನ್ಯು ಆನೆ ಆವಾಗ ಗಾಡಿ ಆನೆ ಸೊ ಅದ್ರದ್ದೊಂದು ರೋಚಕವಾದಂಥ ಸ್ಟೋರಿ ಇದೆ ಸೊ ಆ ಗಾಡಿ ಆನೆ ಸಾಲ ಆನೆಗಳು ಎರಡು ಬ್ಯಾಚ್ ಮಾಡ್ತೀವಿ ಈ ಥರ ಆ ಪ್ರೊಸೆಷನ್ಲಿ ಅವು ಮೊದಲಿಗೆ ಆ ಇನ್ನೊಂದು ದಿವಸ ನೈಟೇ ಏನು ಮಾಡ್ತೀವಿ ಪ್ರೊಸೆಷನ್ ನೋಡೋದು ಇನ್ನೊಂದು ದಿವಸ ಎ ಸಿ ಪಿ ಪ್ಯಾಲೇಸ್ ಅವರಿಂದ ನಮ್ಮ ಆನೆಗಳಿಗೆ ನಾವು ತೊಡಸ್ತಕ್ಕಂಥ ಕೆಲವು ಒಡವೆಗಳೆಲ್ಲ ಇವೆ ಅಂದರೆ ನಾವು ನಮ್ಮ ಹತ್ರ ಬರೀ ಜೂಲ ಮಾತ್ರ ಅಲಂಕಾರಿಕ ಜೂಲ ಮೇಲೆ ಕವರ್ ಆಗ್ತೀವಲ್ಲ ಬಟ್ಟೆ ಅದನ್ನು ಮಾತ್ರ ನಮ್ಮ ಇದೆ ಅದ್ರ ಅದು ಕೂಡ ಅವ್ರ ಹತ್ರ ಇನ್ನೂ ಇದೆ ನಮ್ಗೆ ಎಷ್ಟು ಬೇಕಷ್ಟು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ತೀವಿ ಜೊತೆಗೆ ಸೊ ಈ ಚಾಮ್ರ ಅಂತ ಬರುತ್ತೆ ಕಿವಿ ಪಕ್ಕ ಅಂಬಾರಿ ಆನೆಗೆ ಹಾಕ್ತೀವಿ ಬಟ್ ಕೂದಲು ಟೈಪ್ ಸೊ ಅದು ಚಾಮರ ಮಾವನೆಲೆ ಸರ ಅಂತ ಬರ್ತದೆ ಕತ್ತಿನ ಗಂಟೆ ಕಾಲಿನ ಗಂಟೆ ಕಾಲಿನ ಡುಬ್ಬ ಸೊ ಬೇರ್ ರೋಪ್ ಅಂತ ಬರ್ತದೆ ಈ ಥರದ ಒಡವೆಗಳೆಲ್ಲ ಅವ್ರ ಹತ್ರ ಇದೆ ನಾವು ಅದನ್ನೆಲ್ಲ ಈಸಿ ಪ್ರೊಸೆಷನ್ ಹೊರಡೋಕ್ಕೂ ಒಂದು ಟೂ ಅವರ್ಸ್ ಮೊದಲೇ ಆನೆಗಳಿಗೆ ಪ್ರತಿಯೊಂದು ಆನೆಗೂ ಆಮೇಲೆ ಕೊಡೆ ಅಲಂಕಾರಿಕ ಕೊಡೆ ಆಮೇಲೆ ಬೇಕಾದಂಥ ರಾಡು ಮತ್ತು ಗುಬ್ಬಿ ಏನಿದೆ ಎಲ್ಲವನ್ನು ನಾವು ಕಲೆಕ್ಟ್ ಮಾಡಿ ಇಂದಿನ ಇಟ್ಕೊಂಡಿರ್ತೀವಿ ಸೊ ಪ್ರೊಸೆಷನ್ನು ಹೊರಡೋ ದಿವಸ ಅವ್ರಿಗೆ ನಮ್ಮ ಆನೆಯವ್ರಿಗೆಲ್ಲ ಅವ್ರ ಮನೆಯವ್ರಿಗೆ ಈಗ ಎಲ್ಲ ತಿಂಡಿ ಅಲ್ಲೇ ಕೊಡಿಸ್ಬಿಡ್ತೀವಿ ವ್ಯವಸ್ಥೆ ಮಾಡಿ ಅವ್ರು ಯಾರು ಕಷ್ಟಪಡೋದು ಬೇಡ ಅಂಥೇಳಿ ಅವ್ರಿಗೆ ಬೇಕಾದಂಥ ಬೆಳಗಿನ ತಿಂಡಿ ಇರ್ಬೋದು ಮಧ್ಯಾಹ್ನದ ಊಟ ಇರ್ಬೋದು ಎಲ್ಲ ವ್ಯವಸ್ಥೆ ಮಾಡಿರ್ತೀವಲ್ಲ ಸೊ ಇವರು ಇವ್ರಿಗೆ ಇನ್ನು ಒಂದು ಗಂಟೆ ಎರಡು ಗಂಟೆಗೆ ನಾವು ಅಲ್ಲಿರಬೇಕು ಅಂದಾಗ ಪ್ರೊಶನ್ ಎರಡು ಗಂಟೆಗೆ ಅಂತ ಒಂದು ಗಂಟೆಗೆ ಅಲ್ಲಿರ್ಬೇಕು ಅವನು ಸೊ ಒಂದು ಗಂಟೆಗೆ ಅಲ್ಲಿರಬೇಕು ಅಂದರೆ ಇವನು ಹನ್ನೆರಡು ಗಂಟೆಯಿಂದನೇ ಆನೆಗೆ ಡೆಕೋರೇಟ್ ಮಾಡಲಿಕ್ಕೆ ಆಮೇಲೆ ಇನ್ನೊಂದು ದಿನ ನೈಟ್ ಪೂರ್ತಿ ಪೇಂಟಿಂಗ್ ಆಗಿರುತ್ತೆ ಆನೆಗೆ ನೀವು ನೋಡಿದ್ರಿ ಮುಖ ಮತ್ತು ಕಾಲು ಈ ಕಡೆ ಎಲ್ಲ ಬಳ್ಳಿ ಆಕಾರದಲ್ಲಿ ಫ್ಲವರ್ಸು ಮತ್ತೊಂದೆಲ್ಲ ಮಾಡ್ತಾರೆ ಗಂಡು ಬೇರುಂಡ ಸೊ ಈ ಥರದ್ದೆಲ್ಲ ಬಿಡಿಸ್ತಾರೆ ಅದೆಲ್ಲ ಒಂದು ಥ್ರೋಟ್ ನೈಟ್ ನಡೀತದೆ ರಾತ್ರಿ ಆಯುಧ ಪೂಜೆ ದಿವಸ ನೈಟು ಒಂಬತ್ತು ಗಂಟೆ ಎಂಟು ಗಂಟೆ ರಾತ್ರಿಗೆ ಶುರುವಾದರೆ ಬೆಳಗ್ಗೆ ಲಾಸ್ಟ್ ಅಂಬಾರಿ ಆನೆ ಇಟ್ಕೊಳ್ಳೋದು ಸೊ ಅಂಬಾರಿ ಕೊನೆಯಲ್ಲಿ ಹೋಗುತ್ತಲ್ಲ ಸೊ ಹಾಗಾಗಿ ಬೆಳಗ್ಗೆ ಎಂಟು ಎಂಟುವರೆಗೆ ಮುಗಿಸ್ಕೊಡ್ತಾರೆ ಅವ್ರು ಸೊ ಪೇಂಟಿಂಗ್ನ ಅದಾದ ಮೇಲೆ ನಾವು ಈ ಆನೆಗಳು ನಮ್ಮ ಸಾಲ ಆನೆ ನಿಶಾನೆ ಆನೆ ನೋಫತ್ತ ಆನೆ ಏನಿದೆ ಅವಕ್ಕೆ ಮೊದಲು ರೆಡಿ ಮಾಡಿಬಿಡ್ತೀವಿ ರೆಡಿ ಮಾಡಿ ಅವ್ರಿಗೆ ಏನು ಕೊಡಬೇಕು ಎಲ್ಲ ಕೊಡ್ತೀವಿ ನಿಶಾನೆ ಆನೆ ಅಂದರೆ ಒಂದು ಗಂಡು ಬೇರುಂಡ ಇದೆ ಆ ಫ್ಲಾಗನ್ನು ಇಟ್ಟು ಅದು ಮೊದಲು ಪ್ರೊಸೆಸನ್ನು ಹೊರಡ್ತದೆ ಮುಂದೆ ಅಲ್ಲಿಗೆ ಪ್ರೊಸೆ ಅದು ಆನೆ ಎಂಟ್ರಾಯಿತು ಅಂದರೆ ಪ್ಯಾಲೇಸಿಂದ ಆಚೆಗೆ ಪ್ರೊಸೆಸನ್ ಸ್ಟಾರ್ಟ್ ಆಯಿತು ಬರ್ತಾಯಿದೆ ಅಂತ ಅರ್ಥ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಅದು ನಿಶಾನೆ ಆನೆ ನೆಕ್ಸ್ಟ್ ಅದ್ರ ಜೊತೆಲೆ ನೌಫತ್ ಆನೆ ಅಂತ ಬರ್ತದೆ ಸೊ ಅದಾದಮೇಲೆ ಕಲಾ ತಂಡಗಳು ಟ್ಯಾಬ್ಲೋಸು ಮಧ್ಯ ಮಧ್ಯೆ ನಮ್ಮ ಸಾಲಾನೆ ಸೊ ಎರಡು ಬ್ಯಾಚ್ ಮಾಡಿರೋ ಸಾಲಾನೆ ಈ ಥರ ಎಲ್ಲ ಬರ್ತವೆ ಅಂಬಾರಿ ಆನೆ ಕೊನೆಯಲ್ಲಿ ಬರುತ್ತೆ ಅಂಬಾರಿ ಆನೆದು ಒಂದು ಇದಿದೆ ಏಕೆಂದರೆ ಮೊದಲೆಲ್ಲ ಫಸ್ಟು ಅಂಬಾರಿ ಕಟ್ಟಿ ನಾವು ಅಲ್ಲಿ ಪೂಜೆ ಮಾಡಿ ಆಮೇಲೆ ಒಂದೂವರೆಯಿಂದ ಎರಡು ಗಂಟೆ ಟೈಮ್ ಟ್ಯಾಬ್ಲೋಸ್ ಹೋಗುವವರೆಗೂ ಭಾರ ಹೊತ್ತು ನಿಲ್ತಕ್ಕಂಥ ಸಂಪ್ರದಾಯ ಇತ್ತು ಸೊ ಅದನ್ನು ನಾವು ಆನೆಗೆ ತುಂಬ ಹಿಂಸೆ ಆಗುತ್ತೆ ಅಂತ ನಾವು ಜಿ ಜಿಲ್ಲಾಡಳಿತವನ್ನು ಕೇಳ್ಕೊಂಡಾಗ ಅದನ್ನು ಬದಲಾವಣೆ ಆಯಿತು ಈಗ ಅಂಬಾರಿನ ಪ್ರೊಸೆಸನ್ ಸ್ಟಾರ್ಟ್ ಆದಾಗ ನಾವು ಕಟ್ಟಲಿಕ್ಕೆ ಶುರು ಮಾಡ್ತೀವಿ ಸೊ ಹಾಗಾಗಿ ಆ ಪ್ರೊಸೆಸನ್ನು ಮುಗಿಯುವಷ್ಟರೊಳಗೆ ನಾವು ಕಟ್ಟಿ ಕರೆಕ್ಟಾಗಿ ತರ್ತೀವಿ ಅದಕ್ಕೆ ಭಾರ ಹೊತ್ತು ನಿಲ್ಲೋ ಅವಶ್ಯಕತೆ ಇಲ್ಲ ಈಗ ಸೊ ಅದೊಂದು ನಮಗೆ ಹೆಲ್ಪ್ ಆಯಿತು ಈ ಥರ ಇನ್ನೊಂದು ನಮಗೆ ಆನೆ ಗಾಡಿ ಅಂತ ಇತ್ತು ಸೊ ಆ್ಯಕ್ಚುಲಿ ಎರಡು ಆನೆ ಅದನ್ನು ಡ್ರ್ಯಾಗ್ ಇದ್ದದ್ದು ಅಲ್ಲಿ ನಾನು ಪ್ಯಾಲೇಸ್ ಒಳಗಡೆ ನೋಡಿದ್ದೀನಿ ಆ ಫೋಟೋ ಇದೆ ಅದು ಈಗಲೂ ಇದೆ ಆನೆ ಗಾಡಿ ಇದೆ ಅದು ಬಟ್ ಅದು ಎರಡು ಸಾವಿರದ ಹದಿನಾಲ್ಕರವರೆಗೂ ಏನೋ ನಮ್ಮ ಅಭಿಮನ್ಯು ಡ್ರ್ಯಾಗ್ ಮಾಡ್ತವು ಹದಿನಾಲ್ಕು ಅಥವಾ ಹನ್ನೆರಡರವರೆಗೂ ಏನೋ ಇರ್ಬೋದು ಅದೇನಾಯಿತು ಒಂದು ವರ್ಷ ಇದು ಬಾಡಿ ಬರ್ತಾ 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 ಸ್ವಲ್ಪ ದಪ್ಪ ಆಯ್ತಲ್ಲ ಆ ರಾಡ್ಗಳು ಈ ಕಡೆ ಆ ಕಡೆ ಕಬ್ಬಣದ ರಾಡಿನಿದೆ ಉಜ್ಜಿಬಿಟ್ಟು ಗಾಯ ಆಯಿತು ಅಂತೇಳಿ ನಿಲ್ಲಿಸಿದ್ದು ಸೊ ಅಲ್ಲಿವರೆಗೂ ಅದು ಡ್ರ್ಯಾಗ್ ಮಾಡಿ ಈಗ ಅದು ನಡೀತಾ ಇಲ್ಲ ಈಗ ಅದು ಆನೆ ಗಾಡಿ ಹೋಗ್ತಾ ಇಲ್ಲ ಜೊತೆಗೆ ಒಂದು ಎಪಿಸೋಡ್ ಆಯಿತು ಒಂದು ಸಾರಿ ಒಂದು ವರ್ಷ ಏನಾಯಿತು ಆ ಆನೆ ಗಾಡಿನ ಅಲ್ಲೇ ವರ್ಷಕ್ಕೊಂದು ಸಾರಿ ಸಣ್ಣ ಪುಟ್ಟ ರಿಪೇರಿ ಇದ್ರೆ ಮಾಡಿಸ್ಕೊಳ್ಳಿಕ್ಕೆ ಆವಾಗಿದ್ದಂಥ ಎ ಸಿ ಅವರು ಇದೊಂದು ಸಾರಿ ಟ್ರಯಲ್ ಮಾಡಿಕೊಟ್ಬಿಡಿ ನಮಗೆ ಒಂದು ಸಾರಿ ಡ್ರ್ಯಾಗ್ ಮಾಡಿಕೊಡ್ತೀವಿ ಅದು ರಿಪೇರಿಂಗ್ ಮೊದಲೇ ಒಂದು ಅಷ್ಟು ದೂರ ಬಲರಾಮ ಗೇಟ್ ಅಂತಿದೆ ಅಲ್ಲಿವರೆಗೆ ಎಳಸಿ ಆನೆ ಕಟ್ಟಿ ಸೊ ಅದನ್ನ ವಾಪಸ್ ಪ್ಯಾಲೇಸ್ ತಂದು ಮತ್ತೆ ಅಲ್ಲಿ ನಿಲ್ಲಿಸ್ಬಿಟ್ರೆ ಅವರು ಏನೋಗಿದೆ ಆಯಿಲ್ ಚೇಂಜು ಮತ್ತೊಂದು ಸಣ್ಣ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ ಅವ್ರು ರಿಪೇರಿ ಮಾಡಿಸ್ಕೊಳಿಕ್ಕೆ ಅನುಕೂಲ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಅವರು ಫಸ್ಟೇ ನಮಗೆ ಫೋರ್ಸ್ ಮಾಡ್ಬಿಟ್ರು ನಾವು ಹೇಳ್ದೋ ಆನೆ ಅದು ಅಭಿಮನ್ಯು ಫಸ್ಟ್ ಬ್ಯಾಚ್ ಆ ವರ್ಷ ಬಂದಿರಲಿಲ್ಲ ಸೆಕೆಂಡ್ ಬ್ಯಾಚ್ ಬರುತ್ತೆ ಸ್ವಲ್ಪ ಕಾಯರಿ ಅಲ್ಲಿವರೆಗೂ ಸೊ ಅದಾದ ಮೇಲೆ ಬೇಕಾದ್ರೆ ನಾವು ಮಾಡಿಸೋಣ ಅಂತ ಹೇಳಿದ್ವಿ ಅವರು ಇಲ್ಲ ಇರೋದ್ರಲ್ಲೇ ಸಾಫ್ಟ್ ಆನೆ ಯಾವುದಿದೆ ಅದ್ರಲ್ಲಿ ಮಾಡಿಸಿ ಅಂದರು ನಮಗೆ ಏಕೆಂದರೆ ಕೆಲವು ಆನೆ ಹೆಂಗೆ ಬಿಹೇವಿಯರ್ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಈ ಗಜೇಂದ್ರ ಅಂತ ಆನೆ ಇತ್ತು ಅದು ಈಗಲೂ ಇದೆ ಸೊ ಆ ಗಜೇಂದ್ರ ಆನೆ ನಮ್ಮ ಆನೆಗಳಲ್ಲಿ ತುಂಬ ಸಾಧು ಆನೆ ಅಂದರೆ ಅದೇ ಏಕೆಂದರೆ ಅದ್ರ ಬಿಹೇವಿಯರ್ ಎಷ್ಟು ಅಂದರೆ ಮಕ್ಕಳೋದ್ರು ಏನೂ ಮಾಡ್ತಿರಲಿಲ್ಲ ನಮ್ಮ ಬಲರಾಮ್ ಅಂತಾರೆ ಅದು ಸೊ ಆವಾಗ ಇವರು ಪ್ಯಾಲೇಸ್ವರು ಪ್ರೆಸರ್ ತಡ್ಕೊಳ್ಳೋಕಾಗ್ತಾಯಿಲ್ಲ ಎ ಸಿ ಪಿ ಅವ್ರ ಆಫೀಸ್ದು ಅಂದ್ಬಿಟ್ಟು ಇಲ್ಲ ಯೋಚನೆ ಮಾಡಿ ಅದು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಅವರು ಇಲ್ಲ ಒಂದು ಸರ್ ಮಾಡಿಸಿ ಏನೂ ಆಗಲ್ಲ ಏನೂ ಆಗೋಲ್ಲ ಅಂದ್ರೆ ನಾವು ಗಜೇಂದ್ರ ಆನೆ ಕಟ್ಟಿದ್ವಿ ಗಜೇಂದ್ರ ಆನೆ ಕಟ್ಟಿ ಎಲ್ಲ ಆಯಿತು ಒಂದು ಮೂವತ್ತರಿಂದ ನಲವತ್ತು ಅಡಿ ಬಂತು ಮುಂದೆ ಈ ಅಲ್ಲಿ ಈಗ ಹಾಕಿದಾರ ಸಿಮೆಂಟ್ ಕಾಂಕ್ರೀಟ್ ಇದೆಯಲ್ಲ ಈ ಗಾಡಿ ಸೌಂಡ್ ಏನಾಯಿತು ಒಂದು ರೀತಿ ಸೌಂಡ್ ಬರುತ್ತಲ್ಲ ಅದು ಗಾಡಿ ಚಕ್ರ ತಿರುಗ್ತಾ ಇದ್ದರೆ ಆ ಸೌಂಡ್ಗೆ ಡಿಸ್ಟರ್ಬ್ ಆಗೋಗ್ತು ಡಿಸ್ಟರ್ಬ್ ಆಗಿ ಸದ್ಯ ಯಾರಿಗೂ ಏನೂ ಆಗಲಿಲ್ಲ ಮೇಲ್ಗಡೆ ಆ ಗಾಡಿ ಒಳಗಡೆ ಆನೆ ಮಾವತರ ಫ್ಯಾಮಿಲಿ ಮಕ್ಕಳು ಕೂತಿದ್ದಾರೆ ಸುಮ್ಮನೆ ಅದು ಕರ್ನಾಟಕ ವಾದ್ಯಗೋಷ್ಠಿ ಹೋಗ್ತಕ್ಕಂಥ ಗಾಡಿ ಅದು ಅದ್ರ ಒಳಗಡೆ ಕೂತು ಕರ್ನಾಟಕ ಮ್ಯೂಸಿಕ್ ನುಡಿಸ್ತಾ ಇರ್ತಾರೆ ಆ ವಾದ್ಯಗೋಷ್ಠಿ ತಂಡ ಇರ್ತದೆ ಅದೇ ಥರ ಮಕ್ಕಳು ಕುಣಿಸ್ಬಿಟ್ಟು ಹಾಡು ಹೇಳರು ಹಾಡು ಹೇಳರು ಅಂತೇಳಿ ಜನಗಳು ನಮ್ಮ ಆನೆಯವರೆಲ್ಲ ಹಾಡು ಹೇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಸಾಲ ಎ ಸಡನ್ನು ಆ ಸೌಂಡ್ಗೆ ಸಡನ್ ಬಿಹೇವಿಯರ್ ಚೇಂಜ್ ಆಗಿಬಿಡ್ತು ಎಡ್ಡ ದಿಡ್ಡಿ ಸಿಕ್ಕದ ಕಡೆ ಡ್ರ್ಯಾಗ್ ಮಾಡ್ಕೊಟ್ಟೋಯ್ತು ಅದು ರೋಡ್ ಹೋಗು ಅಂತ ನೋಡಲಿಲ್ಲ ಸಿಕ್ಕಿದ ಕಡೆ ಮಾವುತ ಸದ್ಯ ಅಲ್ಲೇ ಕೂತಿದ್ದಾನೆ ಕಂಟ್ರೋಲ್ ಇಲ್ಲ ಕಂಟ್ರೋಲು ಇಲ್ಲ ಕೊನೆಗೆ ದಿಡ್ಡಿ ಏನೋ ಮಾಡಿ ಕಷ್ಟಪಟ್ಟು ಎಲ್ಲೋ ನುಗ್ಗಿ ಕೊನೆಗೆ ಅದು ಬ್ಯಾರಿಕೇಡ್ ಹಾಕಿರ್ತ ನೋಡಿ ಕಬ್ಬಣದ ಇದು ಮದ್ಯ ಮಧ್ಯ ಈ ಥರ ಇದು ಸೊ ಅದಕ್ಕೆ ಒಡೆದು ಚಕ್ರ ಮುರಿದೋಗಿ ಸದ್ಯ ಮಾವುತ ಪಬ್ಲಿಕ್ ಯಾರಿಗೂ ತೊಂದರೆ ಆಗಲಿಲ್ಲ ಈ ಥರ ನೋಡಿ ಅಂಥ ಸ್ಮೂತಾನೇ ಬಿಹೇವಿಯರಲ್ಲಿ ಚೇಂಜ್ ಆದಾಗ ಏನಾಗುತ್ತೆ ಅದೇ ಸ್ಮೂತಾನೇ ಅದೇ ಮಾವತನ್ನೇ ಹೊಡೆಸಾಯಿಸ್ತು ಯಾವಾಗ ಅಂದರೆ ಅದ್ರ ನಂತರದ ಎರಡು ವರ್ಷಗಳ ನಂತರ ಏನಾಯಿತು ಒಂದು ಅಂಗಿ ಇದೇ ರೀತಿ ಅಂಬಾರಿ ಇದೆಲ್ಲ ಮುಗಿಸಿ ಅದು ವಾಪಸ್ಸು ಕಾಡಿಗೆ ಹೋಯ್ತು ಕ್ಯಾಂಪ್ಗೆ ಕ್ಯಾಂಪ್ಗೆ ಹೋದಾಗ ಅದು ಮಸ್ತಿಗೆ ಬಂದಿದೆ ಅದು ತುಂಬ ಸಾಧು ಆನೆ ಮಸ್ತಲ್ಲಿದ್ದರೂ ಯಾರಿಗೂ ತೊಂದರೆ ಮಾಡಿದಂಥ ಆನೆ ಅಲ್ಲ ಅದು ಈ ಆ ಸಂಬಂಧಪಟ್ಟ ರೇಂಜ್ ಆಫೀಸರ್ ಕ್ಯಾಂಪಲ್ಲಿ ಕರೆದು ಹೇಳಿದ್ದಾರೆ ಆನೆ ಮಸ್ತಲ್ಲಿದೆಯಪ್ಪ ಈಗ ಅಲ್ಲೇನಾಗಿದ್ದಾರೆ ವಿಸಿಟರ್ಸ್ ಬಂದವರು ಕೂಡ ಅದ್ರ ಹತ್ರ ನಿಲ್ಲಿಸಿ ಫೋಟೋ ತೆಗಿಸಿದ್ದಾನೆ ಇವನು ಅದು ಕೋಆಪ್ರೇಟ್ ಮಾಡ್ತಿದ್ದಂತ ಆನೆ ಫೋಟೋ ತೆಗ್ದಿದ್ದಾರೆ ಫೋಟೋ ತೆಗಿಸ್ಕೊಂಡವ್ರ ಮೇಲೆ ರೋಡಿಗೆ ಬಂದಿದ್ದಾರೆ ಇವನು ಫೋಟೋ ತೆಗ್ದಾಯ್ತು ಅಂತ ಆನೆನ ಅಲ್ಲಿ ಚೈನು ಆ ಬೇಡಿಯಾಗಿ ಕಟ್ಬಿಟ್ಟಿದ್ರೆ ಏನು ತೊಂದರೆ ಆಯ್ತಿಲ್ಲ ಇವನೇನು ಅಲ್ಲ ಅಲ್ಲಿ ಬಿಟ್ಟ ಆ ಮೇಲುಗಡೆ ಬಂದ ಆ ಬಿಟ್ಟು ಬರೋದಕ್ಕೂ ಇದು ಮಸ್ತಲ್ಲಿ ಇತ್ತಲ್ಲ ನಮ್ಮದು ಬೇರೆ ಇನ್ನೊಂದು ಆನೆ ಶ್ರೀರಾಮ ಅಂತ ಅದು ಕೂಡ ದಸರಾಕ್ಕೆ ಬರ್ತಿದ್ದಂಥ ಆನೆ ಅದು ಅದಕ್ಕೆ ಚೈನು ಬೇಡಿ ಇದೆ ಫಾಸ್ಟಾಗಿ ಓಡೋಕ್ಕಾಗಲ್ಲ ಕ್ಯಾಂಪ್ಗೆ ಎಂಟ್ರಿ ಆಯ್ತದು ಅದು ಬರ್ತಿದ್ದಂಗೆ ಇದರಲ್ಲಿ ಬಿಹೇವಿಯರಲ್ ಚೇಂಜಸ್ ಆಗ್ಬಿಡ್ತು ಮಸ್ತಲ್ಲಿರುವ ಆನೆ ಏನಾಗುತ್ತೆ ಬೇರೆ ಹೊಡಿಯೋಕ್ ನೋಡ್ತದೆ ಅಗ್ರೆಸಿವ್ ಆಗಿಬಿಟ್ರೆ ಆ ಆನೆನ ಒಡಿಲಿಕ್ಕೆ ಅಂತ ಹೋಗ್ಲಿಕ್ಕೆ ಹೋಗೋಕೆ ರೆಡಿ ಆಯ್ತಲ್ಲ ಈ ಮಾವತನಿಗೆ ಮೇಲೆ ನಿಂತಿದ್ದನು ಗೊತ್ತಾಯಿತು ಇದನ್ನ ಅವಾಯ್ಡ್ ಮಾಡೋಣ ಅಂತ ಹೋದ ಅವನು ಅವನು ಯಾವಾಗ ಅವನ ಹತ್ರಕ್ಕೆ ಹೋದ ಅವಾಯ್ಡ್ ಮಾಡೋಕ್ಕೆ ಅಂದ್ಬಿಟ್ಟು ಇದು ಯಾವಾಗ ಇದು ಮಾಡ್ದ ಒಂದೇ ಸರ ಅವನ್ನ ಹೊಡೆದು ಅಲ್ಲೇ ಸ್ಟ್ಯಾಬ್ ಮಾಡಿ ಅಲ್ಲೇ ಸ್ಪಾಟ್ಔಟ್ ಅದಾದ ಮೇಲೆ ಇವನು ಸಾಯಿಸಿ ಆನೆ ಪಾಪ ಚೈನು ಬೇಡಿದೆ ಇಲ್ಲಾಂದ್ರೆ ಅದು ಕೈ ಸಿಕ್ತಿರ್ಲಿಲ್ಲ ಬಿಡೋದು ಚೈನು ಬೇಡಿದೆ ಫಾಸ್ಟಾಗಿ ಹೋಗ್ತಾಯಿಲ್ಲ ಆದರೂ ಕು ಕುಪ್ಕೊಂಡು ಕುಪ್ಕೊಂಡು ಹೋಗ್ಬೇಕಾದ್ರೆ ಇದು ಅಟ್ಟಿಸ್ಕೊಂಡು ಹೋಗಿ ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಚೇಸ್ ಹೋಗಿ ಅಲ್ಲೊಂದು ಸ್ಕೂಲ್ ಇದೆ ಸೊ ಅಲ್ಲಿ ಸ್ವಲ್ಪ ಡೌನಿಂಗ್ ಸ್ಲೋಪ್ ಇದೆ ಆ ಸ್ಕೂಲ್ ಹಿಂಭಾಗ ಅದನ್ನು ಒಡೆದು ಕರಳಲ್ಲೇ ಈಚೆ ಬಂದ್ಬಿಡ್ಬಿಟ್ಟು ಸೊ ಅಷ್ಟೊಂದು ಭಯಾನಕವಾಗಿ ಅದು ನಮ್ಮ ಭಾರಿ ಒಳ್ಳೆಯನೆ ಶ್ರೀರಾಮ ಅಂತೇಳಿ ಕ್ಯಾಪ್ಚರ್ಗೆಲ್ಲ ಉಪ್ಯೋಗಿಸ್ತಾ ಇದ್ವಿ ಎಕ್ಸ್ಪೆಷಲಿ ಕ್ರಾಲ್ ಮಾಡಲಿಕ್ಕೆ ಏಳು ಮಾಡಿಸ್ತಂತ ಆನೆ ಅದು ತುಂಬ ಬೇಸರ ಆಗುತ್ತೆ ನೋಡಿ ಆ ಸಣ್ಣ ಮಾವತ ಮಾಡೋದು ಅಂತ ನಮ್ಮ ದಸರಾದಲ್ಲೂ ಅವ್ನಿಗೆ ಸುಮಾರು ಸಾರಿ ನಾವು ವಾರ್ನ್ ಮಾಡಿದ್ವಿ ಏಕೆಂದರೆ ಇವ್ನ ಸ್ವಲ್ಪ ಸ್ವಲ್ಪ ಆಲ್ಕಾಲಿಕ್ಕಿವನ್ ಮಾವತ ಕವಾಡಿ ಇಬ್ಬರೂ ಆಲ್ಕಾಲಿಕ್ಕಿದ್ರು ಒಂದೊಂದ್ಸರಿ ಕುಡಿದ್ಬಿಟ್ಟು ಕಾಲನ್ನ ಎಚ್ಚಿಬಿಟ್ಟು ಅದು ರೆಡಿನಲ್ಲಿ ಮುಲಗೋರು ತುಳಿ ಅಂಥ ಒಳ್ಳೆಯ ಅದು ಯಾವತ್ತೂ ಕಾಲಿಟ್ಟಿದ್ದಲ್ಲ ಅದು ನಾವೇ ಎಷ್ಟೋ ಸಾರಿ ನಮ್ಮ ಶಿಷ್ಯ ನಾವು ಎಲ್ಲ ನಮ್ಮ ಶಿಷ್ಯಂದ್ರೆ ಸ್ಟಾಫ್ ಇರ್ತಾರಲ್ಲ ಅವರೆಲ್ಲ ಆ ಮಾವತ ಕವಾಡಿನ ಹೇಳೋದು ಏ ಏನು ಹಿಂಗೆ ಮಾಡ್ತೀರಿ ಆನೆಗೆ ಹಿಂಗೆ ಮಾಡಬೇಡಿ ಅಂಥೇಳಿ ಸೊ ಈ ಥರದ ಘಟನೆಗಳು ಕೆಲವು ಸಾರಿ ಏನಾಗುತ್ತೆ ಬಿಹೇವಿಯರಲ್ಲಿ ಚೇಂಜಸ್ ಆದರೆ ಆನೆಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಷ್ಟು ಒಳ್ಳೆಯ ಆನೆ ಕುಡ್ದು ಬಂದು ಕೆಳಗಡೆ ಮಲಗಿದ್ರು ಪಾದ ಹಿಡ್ದಿರತಕ್ಕಂಥ ಆನೆ ಮಸ್ತಲ್ಲಿದ್ದಾಗ ಬೇರೆ ಅನಿಮಲ್ ಬಂತು ಅಂಥೇಳಿ ನೋಡಿ ಎಷ್ಟು ಸಡನ್ ಚೇಂಜ್ ಆಗುತ್ತೆ ಬಿಹೇವಿಯರ್ ಅವತ್ತು ಅವನು ಡೆತ್ ಆಗ್ತಾನೆ ಸೊ ಆ ಥರದ ಎಪಿಸೋಡ್ಗಳೆಲ್ಲ ಆಗಿದೆ ಅದಾದಮೇಲೆ ತ್ರೀ ಡೇಸು ಗಜೇಂದ್ರ ಆನೆ ನಾಪತ್ತೆ ಎಲ್ಲಿ ಹುಡುಕಿದ್ರು ಅದಿಲ್ಲ ಕೇಗುಡಿ ಚಾಮರಾಜನಗರ ಕ್ಯಾಂಪಲ್ಲಿ ಇದು ಕೊನೆಗೆ ಇದೇ ಅಭಿಮನ್ಯು ಕರ್ಕೊಂಡೋಗಿ ಅದ್ರ ಜೊತೆ ಇನ್ನೊಂದೆರಡು ಆನೆ ತಗೊಂಡೋಗಿ ಅದನ್ನ ಎಲ್ಲ ಕಡೆ ಹುಡುಕ್ಸಿ ಟ್ರ್ಯಾಂಕ್ಲೈಸ್ ಮಾಡಿ ಮತ್ತೆ ಆ ಕೆಗುಡಿ ಕ್ಯಾಂಪ್ಗೆ ತಂದುಬಿಟ್ಟು ಅದಾದಮೇಲೆ ಒಂದು ವರ್ಷ ಮಿಸ್ ಆಯಿತು ದಸರಾ ಕಾದ್ರೆ ಯಾಕೆಂದರೆ ಅದು ಯಾವಾಗ ಸಿಕ್ ಸಿಕ್ತು ಮೂರೇ ದಿನಕ್ಕೆ ನಾಲ್ಕನೇ ದಿನ ಈ ಬಿಹೇವಿಯರು ಯಾರು ಬರ್ತಾ ಇಲ್ಲ ಅದಕ್ಕೆ ಯಾವಾಗ ಬಿಹೇವಿಯರ್ ಚೇಂಜ್ ಆಯಿತು ಮಾವತರು ಬೇಡ ಸರ್ ನನಗೆ ಆನೆ ಬೇಡ ನನಗೆ ಆನೆ ಬೇಡ ಈ ಥರ ಆಗ್ಬಿಟ್ರು ಹಂಗಾಗಿ ಒಂದು ದಸರಾ ಅದು ಪಟ್ಟದಾನೆ ಅದು ಗಜೇಂದ್ರ ಪಟ್ಟದಾನೆ ಅದರಲ್ಲೂ ಎಕ್ಸ್ಪೆಷಲಿ ಶ್ರೀಕಂಠ ನರಸಿಂಹ ನರಸಿಂಹರಾಜ್ ಒಡೆಯವರು ಅದು ಭಾರಿ ಫೇವ್ರೇಟ್ ಆನೆ ಅದು ಅವರು ಪ್ಯಾಲೇಸಿಂದ ಹೊರ್ಗಡೆ ಹೋಗ್ಬೇಕಾದ್ರೂ ಆನೆ ದಸರಾ ಟೈಮ್ನಲ್ಲಿ ಆನೆ ಇದೆ ಅಂದರೆ ಮುಟ್ಟಿ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು ಹೊರ್ಗಡೆ ಪ್ಯಾಲೇಸಿಗೆ ಬರಬೇಕಾದ್ರೂ ಅವರೆಲ್ಲ ಬೆಂಗಳೂರು ಎಲ್ಲ ಟೂರ್ ಹೋಗಿದ್ರು ವಾಪಸ್ ಬರಬೇಕಾದ್ರೂ ಕೂಡ ಬಂದ ನಂತರ ಅಲ್ಲಿ ಕೋಡಿ ಸ್ವಾಮೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದು ಬಂದಾಗ ಅಲ್ಲೇ ನಮ್ಮ ಆನೆ ಕ್ಯಾಂಪ್ ಇರೋದಲ್ಲ ಎಕ್ಸ್ಪೆಷಲಿ ಗಜೇಂದ್ರ ಆನೆ ಮಾತಾಡ್ಸ್ಕೊಂಡೇ ಹೋಗ್ತಿದ್ದ ಅಷ್ಟು ಫೇವ್ರೇಟ್ ಆನೆ ಇವನ್ ಅವರು ಡೆತ್ ಆದಾಗಲೂ ಕೂಡ ಆನೆ ಬಂದಿತ್ತು ಸೊ ಕರೆಸಿದ್ರು ಅವಾಗ ಸೊ ಕೆಲವು ಸಾರಿ ನಿಮ್ಮಲ್ಲಿ ಬಿಹೇವಿಯರು ಎಕ್ಸ್ಪೆಕ್ಟ್ ಮೈ ವಿ ಕನಾಟ್ ಎಕ್ಸ್ಪೆಕ್ಟ್ ಸೊ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು ಏರೆಲ್ಲ ಆಗಿವೆ ಸುಮಾರು ಇನ್ಸಿಡೆನ್ಸ್ಗಳಾಗಿವೆ ಅದು ಬಂದ ಮೇಲೆ ಇನ್ನೂ ಸ್ವಲ್ಪ ಇದೆ ದಸರಾ ಅದು ಈಗ ನಾವು ಅಂಬಾರಿಯನ್ನು ಕಟ್ಟಿ ಈ ಎಲ್ಲವೂ ಸಿ ಎಮ್ಮಿಂದ ಇಂದ ನಮ್ಮ ಇನ್ನಾಗ್ರಲ್ಲಿ ಆಗಿ ಅಲ್ಲಿ ತಲುಪಿದ ನಂತರ ಅಲ್ಲಿ ನಮ್ಮ ಇದೇ ರೀತಿ ಕ್ರೇನ್ ಫಿಕ್ಸ್ ಮಾಡಲಿಕ್ಕೆ ಏನು ಕ್ರೇನ್ ಇದೆ ಅಲ್ಲಿ ಬಿತ್ತಲಿಕ್ಕೂ ಒಂದು ಕ್ರೇನ್ ಇದೆ ಅಲ್ಲಿ ಅಂಬಾರಿಯನ್ನು ಬನ್ನಿ ಮಂಟಪದಲ್ಲಿ ಆದರೆ ಹಿಂದೆ ಎಲ್ಲ ಏನಿತ್ತು ಅಂದರೆ ಆ ಕಡೆಯಿಂದನೂ ಆನೆ ಕೈಲೇ ತರ್ತಾಯಿದ್ರಂತೆ ಮಹಾರಾಜರು ಇದ್ದರೂ ಪೇರಿಡ್ಲಿ ಸೊ ಆವಾಗ ನಮ್ಮ ಇಲಾಖೆಯಿಂದ ಸ್ಟಾರ್ಟ್ ಆದಾಗಲೂ ಹಂಗೆ ಇತ್ತು ಏನೋ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ಏನಾಗಿತ್ತು ನಾವು ಬಂದ ಮೇಲಂತೂ ಅಲ್ಲಿಗೆ ಹೋದ್ಮೇಲೆ ಕ್ರೇನಲ್ಲಿ ಮೇಲೆ ಒಂದು ಲಾರಿಯನ್ನು ರಿವರ್ಸ್ ತಂದು ಲಾರಿ ಒಳಗಡೆ ಇಡ್ತಾರೆ ಲಾರಿನಲ್ಲಿ ಚಿನ್ನದ ಅಂಬಾರಿ ಬಂದ್ಬಿಡ್ತದೆ ಸೊ ನಾವು ಆನೆಗಳನ್ನ ವಾಕ್ ಮಾಡಿಸ್ಕೊಂಡು ಬರ್ತೀವಿ ಸೊ ಬರಬೇಕಾದ್ರೆ ಬಲರಾಮ ಗೇಟ್ ಅಂತ ಏನಿದೆ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲೊಂದು ಪೂಜೆಯನ್ನು ಮಾಡಿ ಸೊ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ನಾವು ಅಲ್ಲಿಗೆ ಬರೋಷ್ಟು ಅಲ್ಲಿಗೆ ಹೌದು ಖಂಡಿತ ಅಲ್ಲಿ ಬಿಚ್ಚೋದೆ ಆರೂವರೆ ಏಳು ಗಂಟೆ ಆಗ್ಬಿಡ್ತವೆ ಆ ಟ್ರಾಫಿಕ್ಕು ಟ್ರಾಫಿಕ್ಕಲ್ಲಿ ಭಾರಿ ಹಿಂಸೆ ಸೊ ಎಲ್ಲ ಅವಾಯ್ಡ್ ಮಾಡ್ಕೊಂಡು ಬರಬೇಕು ಸೊ ನಂತರದ ದಿವಸ ಒಂದು ದಿವಸ ರೆಸ್ಟ್ ಕೊಡ್ತೀವಿ ಸೊ ಆವತ್ತು ಅಥವಾ ನೆಕ್ಸ್ಟ್ ಡೇ ನಮ್ಮ ಜಿಲ್ಲಾಡಳಿತ ಅಥವಾ ಬೇರೆ ವಿ ಐ ಪಿ ಸೆಲ್ಲ ಊಟ ಮತ್ತೊಂದು ನಮ್ಮ ಆನೆಯವ್ರಿಗೆಲ್ಲ ಇಟ್ಟಿರ್ತಾರೆ ಸೊ ಅದನ್ನು ಮುಗಿಸಿ ನೆಕ್ಸ್ಟ್ ಡೇ ಸೊ ಒಂದೊಂದು ಆನೆಗೂ ಒಂದೊಂದು ಲಾರಿನಲ್ಲಿ ಹೇಗೆ ತಂದಿದ್ದೋ ಕ್ಯಾಂಪಿಂದ ಅದೇ ಥರ ಅದೇ ಲಾರಿಗೆ ಸೊ ವಾಪಸ್ ಅವುಗಳನ್ನ ಕ್ಯಾಂಪ್ಗೆ ಬಿಡಿಸುವಂಥ ವ್ಯವಸ್ಥೆ ಸೊ ಒಂದೊಂದು ಸಿಬ್ಬಂದಿಯನ್ನು ಇಟ್ಟು ಲಾರಿನಲ್ಲಿ ಏನೇ ಇದ್ದರೂ ಅಲ್ಲಲ್ಲೇ ಡೈರೆಕ್ಟ್ ಮೊಬೈಲ್ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅದನ್ನು ವಾಪಸ್ ಕ್ಯಾಂಪಿಗೆ ತಲುಪಿಸುವಂಥ ಕೆಲಸಗಳು ನಡೀತಾ ಇತ್ತು ಸಾಮಾನ್ಯವಾಗಿ ನಾನು ಕಂಡಂಗೆ ಬಲರಾಮ ಒಂದು ವರ್ಷ ಆರ್ನೂರು ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಿದೆ ಅಂದರೆ ಬರಬೇಕಾದ್ರೆ ತುಂಬ ವೀಕ್ ಇದ್ದರೆ ಇಲ್ಲಿ ಏನಾಗುತ್ತೆ ಈಗ ಅಲ್ಲೂ ಕೂಡ ಈಗ ಬಂದಾಗ ಐದು ಈಗ ನಮ್ಮ ಅರ್ಜುನ ಬಂದಾಗಲೇ ಐದು ಐದು ಸಾವಿರದ ಆರುನೂರು ಕೆ ಜಿ ಇರ್ತಾನೆ ಹಾಂ ಇಲ್ಲಿ ಆರು ಸಾವಿರ ಕೆ ಜಿವರೆಗೂ ಬರ್ತಾನೆ ನಾನ್ನೂರು ಕೆ ಜಿ ಜಾಸ್ತಿ ಆಗುತ್ತೆ ಮುನ್ನೂ ಇನ್ನೂರಿಂದ ಸರಾಸರಿ ಇನ್ನೂರಿಂದ ಐನೂರವರೆಗೂ ವೆಯ್ಟ್ ಗೇನ್ ಆಗ್ತದೆ ಫೀಮೇಲ್ಸು ಸಾಮಾನ್ಯ ಕಡಿಮೆ ಒಂದು ಇನ್ನೂರು ಕೆ ಜಿ ಬಂದರೆ ಇನ್ನೂರು ಇನ್ನೂರೈವತ್ತು ಕೆ ಜಿ ಗೇನ್ ಆದರೆ ಹೆಚ್ಚು ಮೇಲ್ಸು ಚೆನ್ನಾಗಿ ಗೇನ್ ಆಗ್ತದೆ